ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶ್ರೀಗಳು ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ. ಅದರ ವಿಚಾರಣೆ ಇವತ್ತು 11 ಗಂಟೆಗೆ ನಡೆಯಲಿದೆ. ಜಾಮೀನು ಸಿಗುತ್ತಾ ಇಲ್ವಾ, ಮುರುಘಾ ಶ್ರೀಗಳ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಪೊಲೀಸರು ಯಾವುದೇ ರೀತಿಯಲ್ಲೂ ಆರೋಪಿಗಳನ್ನ ಬಂಧಿಸಿಲ್ಲ. ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದರ ಬಗ್ಗೆ ಮಾತನಾಡೋದಕ್ಕೆ ಏನಾಗಬಹುದು ಇಂತಹ ಒಂದು ಪೋಕ್ಸೋ ಪ್ರಕರಣದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಜಾಮೀನು ಸಿಗುತ್ತಾ ಇಲ್ವಾ, ಇದು ಬೇಲೆಬಲ್ ಆಫೆನ್ಸ್, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ಹೈಕೋರ್ಟ್ ವಕೀಲರಾಗಿರುವಂತಹ ಸುನೀಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ಈಗಾಗಲೇ ಪ್ರಕರಣ ಆಗಿ 7 ದಿನಗಳ ಕಾಲ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ಶ್ರೀಗಳು ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ? ನೋಡಿ ಮೇಡಮ್, ಜಾಮೀನು ಸಿಗುವಂತ ಸಾಧ್ಯತೆ ಬಹಳ ಕಷ್ಟ ಇದೆ. ಬಿಕಾಸ್ ಆಲ್ ಸೆಕ್ಷನ್ಸ್ ಆರ್ ನಾನ್ ಅವೈಲಬಲ್. 376 ಹಾಕಿದ್ದಾರೆ, ಮತ್ತು ಅದು ಐಪಿಸಿ ನಲ್ಲಿ ಬಿಟ್ರೆ ಪೋಕ್ಸೋನಲ್ಲಿ ಅಡಿನಲ್ಲಿ ಪ್ರಕರಣ ದಾಖಲಾಗಿದೆ. ಅಗ್ರವೇಟೆಡ್ ಸೆಕ್ಷುಯಲ್ ಅಸಾಲ್ಟ್ ಅನ್ನೋ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಸೀರಿಯಸ್ ಪ್ರಕರಣ ಇದೆ. ಬಟ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ. ನಾವು ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳು ಕೂಡ ಇದೆ. ಏನ್ ಹೇಳುತ್ತೆ ಅಂದ್ರೆ, ಈಗ ಕೋರ್ಟ್ ನಲ್ಲಿ ಪೆಂಡೆನ್ಸಿ ಇರುವಾಗ ನಾವು ವಕೀಲರಾಗ್ಬೋದು ಅಥವಾ ಯಾರಾದ್ರೂ ಆಗ್ಬೋದು, ಆದ್ರೆ ಫೈನಲ್ ಔಟ್ಕಮ್ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಕೂಡ ಇದೆ. ಸೊ ಏನಾಗುತ್ತೆ, ಅದು ಏನಾಗುತ್ತೆ, ನ್ಯಾಯಾಧೀಶರ ವಿವೇಚನೆ ಮತ್ತು ಅವ್ರು ಕೊಡುವಂತ ತೀರ್ಪು ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಮತ್ತು ಆರೋಪಿ ಕೂಡ ಸರಿಯಾದಂತ ಸಮಂಜಸವಾದ ನ್ಯಾಯ ಸಿಗೋದಿಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ. ಹಾಗಾಗಿ ನ್ಯಾಯಾಧೀಶರ ಗಮನಕ್ಕೂ ಬರಬೇಕಾಗ್ತದೆ, ಏನು ಈ ಪ್ರಕರಣದಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟಿದೆ, ಮೇಲ್ನೋಟಕ್ಕೆ ಕಂಡಾಗ ಏನಾದ್ರೂ ಆರೋಪಗಳು ಬರುತ್ತಾ, ಅಥವಾ ಇದು 2 ವರ್ಷದ ಪ್ರಕರಣ, ಅಥವಾ ಯಾರಾದ್ರೂ ಚಿತಾವಣೆ ಮಾಡಿದಾರ, ಮತ್ತು ಪೊಲೀಸರು ಪ್ರಾಸಿಕ್ಯೂಷನ್ ಅವರು ಹಾಕಿರುವಂತ ಎಫ್ಐಆರ್ಗೆ ಹಾಕಿರುವಂತ ಸೆಕ್ಷನ್ ಗಳಿಗೆ ಮೆಟೀರಿಯಲ್ ಇದೆಯಾ, ಎಲ್ಲವನ್ನು ಕುಲಂಕುಶವಾಗಿ ನೋಡಿ. ಮತ್ತು ಒಂದು ಪಕ್ಷ ನ್ಯಾಯಾಧೀಶರ ಗಮನಕ್ಕೆ ಬಂದ್ರೆ ಇದೊಂದು ಸುಳ್ಳು ಪ್ರಕರಣ, ಅಥವಾ ಸ್ವಾಮೀಜಿ ಕೋಆಪರೇಟ್ ಮಾಡುವಂತ ಸಾಧ್ಯತೆ ಇದೆ, ಸ್ವಾಮೀಜಿ ಅವರೆಲ್ಲೂ ತಪ್ಪಿಸ್ಕೊಂಡು ಹೋಗೋದಿಲ್ಲ, ಸಾಕ್ಷಿನಾಶ ಮಾಡೋದಿಲ್ಲ, ಮತ್ತು ಇದುವರೆಗೂ ಮಾಡಿಲ್ಲ. ಯಾಕಂದ್ರೆ ಸಾಕ್ಷಿನಾಶ ಮಾಡಿದ್ರು ಅಂದ್ರೆ ಅದಕ್ಕೊಂದು ಒಂದು ಆಧಾರನ ಉದಾಹರಣೆ ಕೊಡ್ಬೇಕಾಗ್ತದೆ. ಯಾವ ತರ ಸಾಕ್ಷಿನಾಶ ಮಾಡಿದ್ರು, ಅಥವಾ ಯಾರನ್ನ ಹೆದರ್ಸಿದ್ರ, ಬೆದರ್ಸಿದ್ರ, ಬೇರೆ ಮಕ್ಕಳನ್ನ ಬೆದರ್ಸಿದ್ರ, ಅದೆಲ್ಲವನ್ನು ಕೂಡ ಒಂದು ಆರ್ಗ್ಯುಮೆಂಟ್ ಆಗುವ ಸಂದರ್ಭದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ಬಂದ್ರೆ ಬೇಲ್ ಕೊಡುವಂತ ಸಾಧ್ಯತೆನೂ ಇರುತ್ತೆ. ಒಂದು ಪಕ್ಷ ಇಲ್ಲ, ಬಹಳಷ್ಟು ಸೀರಿಯಸ್ ಪ್ರಕರಣ, ಬಿಕಾಸ್ ಇದು ತನಿಖಾ ಹಂತದಲ್ಲಿದೆ, ಅಂಡರ್ ಇನ್ವೆಸ್ಟಿಗೇಷನ್. ಈ ಹಂತದಲ್ಲಿ ನಾವು ಬೇಲ್ ಕೊಟ್ಟಂದ್ರೆ, ಬಿಕಾಸ್ ಬೇರೆ ಆರೋಪಿಗಳು ಯಾರಿದ್ದಾರೋ, ಆರೋಪಿ ನಂಬರ್ 2, 3, 4 ಅವ್ರು ಈಗಲೂ ಕೂಡ ಅಪ್ಸ್ಕೊಂಡಿಂಗ್ ಅಲ್ಲಿ ಇದಾರೆ. ಹಾಗಾಗಿ ಅವರು ತಪ್ಪಿಸ್ಕೊಂಡಿದ್ದಾರೆ. ಸೊ ಈಗ ಈ ಹಂತದಲ್ಲಿ ಕೊಟ್ರೆ ಇವರು ಪ್ರಭಾವಿಗಳಿರೋದ್ರಿಂದ ಸಾಕ್ಷಿನಾಶ ಮಾತ್ರ ಅಲ್ಲ, ಮಕ್ಕಳು ಮತ್ತೆ ಫರ್ದರ್ ಎವಿಡೆನ್ಸ್ ಮತ್ತು ಯಾವ ಸಾಕ್ಷಿಗೂ ಕೋರ್ಟ್ ಬರೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ನ್ಯಾಯಾಧೀಶರ ಮನಸ್ಸಿಗೆ ಬಂದ್ರೆ ಖಂಡಿತ ಬೇಲ್ ರಿಜೆಕ್ಟ್ ಮಾಡುವಂತ ಸಾಧ್ಯತೆ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರೆ ಅಂದ್ರೆ ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ, ಬಂಧಿಸುವಂತಹ ವಿವೇಚನೆ ತನಿಖಾಧಿಕಾರಿಗಳ ಮೇಲೆ ಇರುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಬಂಧನ ಆಗಿಲ್ಲ. ಅನೇಕರು ಹೇಳುವ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಬಂಧನ ಆಗ್ಬೇಕು ಇಮಿಡಿಯೇಟ್ ಆಗಿ, ಪ್ರಕರಣ ದಾಖಲಾದ್ಮೇಲೆ, ಎಫ್ಐಆರ್ ದಾಖಲಾದ್ಮೇಲೆ ಅಂತ ಹೇಳಿ. ಸೊ ಇದು ಹೇಗೆ ಮೇಡಮ್? ನೋಡಿ, ಈ ತರ ಸೀರಿಯಸ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಅರೆಸ್ಟ್ ಅನ್ನ ಮಾಡೇ ಮಾಡ್ತಾರೆ. ಅದು ಇವನ್ ಅನೇಕ ಸುಪ್ರೀಂ ಕೋರ್ಟ್ನ ಉಚ್ಚ ನ್ಯಾಯಾಲಯದ ತೀರ್ಪುಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಏನ್ ಹೇಳುತ್ತೆ ಅಂದ್ರೆ, ಬಂಧಿಸುವುದು ಕೂಡ ಇದು ಇನ್ವೆಸ್ಟಿಗೇಷನ್ ಆಫೀಸರ್ ವಿವೇಚನೆಗೆ ಬಿಟ್ಟ ವಿಚಾರ. ಆದ್ರೂ ಕೂಡ ಸೀರಿಯಸ್ ಪ್ರಕರಣಗಳಲ್ಲಿ ಇವರು ಸಾಮಾನ್ಯವಾಗಿ ಸಾಕ್ಷಿನಾಶ ಆಗಬಾರ್ದು ಮತ್ತು ವಿಟ್ನೆಸ್ ಗಳಿಗೆ ಬೆದರಿಕೆ ಹಾಕಬಾರ್ದು, ತಪ್ಪಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಗ್ರೌಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೋತಾರೆ. ಬಟ್ ಇಲ್ಲಿ ಕೇಸು ಮತ್ತು ಕೌಂಟರ್ ಕೇಸ್ ಎರಡು ಆಗಿದೆ. ಬಸವರಾಜನ್ ಅನ್ನೋರ್ ಮೇಲೆ ಒಂದು ಕೇಸ್ ಆಗಿದೆ, ಆ ತನಿಖೆನೂ ನಡೀತಾ ಇದೆ, ಮತ್ತು ಸ್ವಾಮೀಜಿ ಸಮಾಜದಲ್ಲಿ ಒಂದು ಪ್ರಭಾವಿ ಸ್ಥಾನದಲ್ಲಿ ಕೂತಿದ್ದಾರೆ. ಆ ಸುಳ್ಳು ಪ್ರಕರಣ ಆಗಿದೆಯೋ ಇಲ್ಲವೋ ಅಂತ ಪೊಲೀಸ್ ಅವರು ಸ್ವಲ್ಪ ತನಿಖೆ ಮಾಡ್ತಾ ಇದಾರೆ. ಹಾಗಾಗಿ ಅರೆಸ್ಟ್ ಅನ್ನೋದು ಈಗ ಮೆಡಿಕಲ್ ರಿಪೋರ್ಟ್ ಅಂತೂ ಬಂದಿದೆ. ಮೆಡಿಕಲ್ ರಿಪೋರ್ಟ್ ಪೊಲೀಸರು ಕೈ ಸೇರಿದೆ. ಮೆಡಿಕಲ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿರುತ್ತೆ, ವೆದರ್ ಅಲ್ಲಿ ಏನಾದ್ರೂ ಸೆಕ್ಷುಯಲ್ ಅಸಾಲ್ಟ್ ಆಗಿದೆಯಾ, ವೆದರ್ ಪೆನಿಟ್ರೇಟಿವ್ ಅಸಾಲ್ಟ್ ಆಗಿದೆಯಾ ಅನ್ನೋದನ್ನ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಖಂಡಿತವಾಗ್ಲೂ ಬಂದಿರುತ್ತೆ. ಅದಾದ ನಂತರ 164 ಸ್ಟೇಟ್ಮೆಂಟ್ ದಾಖಲಾತಿ ಆಗಿದೆ. 164 ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೇಡಮ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರೈಮರಿ ಡಾಕ್ಯುಮೆಂಟ್ ನಮ್ಮ ಎವಿಡೆನ್ಸ್ ಅಲ್ಲಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೈಮರಿ ಡಾಕ್ಯುಮೆಂಟ್. ಎಷ್ಟೋ ಪ್ರಕರಣಗಳಲ್ಲಿ ಇವನ್ ನಾಳೆ ದಿವಸ ಈ ಹೆಣ್ಮಕ್ಳು ಏನಾದ್ರು ಕೋರ್ಟ್ಗೆ ಬಂದು ನಾಳೆ ಅವರು ಕೊಡುವಂತ ಸಾಕ್ಷಿ ಟೈಮ್ ಅಲ್ಲಿ ಏನಾದ್ರೂ ಹೊಸ್ಟೈಲ್ ಆಗ್ಬಿಟ್ರೆ, ಅವ್ರ ಮೇಲೆ ಪ್ರಭಾವ ಬೀರಿ, ನಾಳೆ ಇಲ್ಲ ನಾವು ಹೇಳಿದ ಸುಳ್ಳು ಅಂತ ಏನಾದ್ರು ನ್ಯಾಯಾಧೀಶರ ಮುಂದೆ ಅವರು ಏನಾದ್ರು ತಪ್ಪು ಹೇಳಿಕೆ ಕೊಟ್ರು ಕೂಡ, ಬರೀ 164 ಸ್ಟೇಟ್ಮೆಂಟ್ ಮೇಲೆ ಕನ್ವಿಕ್ಷನ್ ಆಗಿರೋ ಎಷ್ಟೋ ಪ್ರಕರಣಗಳಿವೆ. ಯಾಕಂದ್ರೆ ಮಕ್ಕಳು ನಾಳೆ ಸರ್ ಟ್ರಯಲ್ ಶುರು ಆಗುತ್ತೆ, ಒಂದು ಮಿನಿಮಮ್ 1-2 ವರ್ಷ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಭಾವ ಹಾಕಿ, ಅವ್ರ ತಂದೆ ತಾಯಿ ಮೇಲೆ ಪ್ರಭಾವ ಹಾಕಿ, ಅವರ ಹೇಳಿಕೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಎಕ್ಸಾಕ್ಟ್ಲಿ, ಅನೇಕ ಪ್ರಕರಣಗಳು ಆಗಿದೆ ಅಂತ ಹೇಳಿ. ಆಗಿದೆ ಅನೇಕ ಪ್ರಕರಣಗಳಾಗಿದೆ. ಯಾಕಂದ್ರೆ ನೋಡಿ,
ಈ ತರ ವಿಕ್ಟಿಮ್ಸ್ ಯಾರಿರ್ತಾರೋ, ಒಂದು ಸಂತ್ರಸ್ತರು ಇರ್ತಾರೋ, ಸಾಮಾನ್ಯವಾಗಿ ನೋಡಿ ಎಲ್ಲಾ ಸಂತ್ರಸ್ತರು ಪಾಪ ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ. ಮತ್ತು ಯಾರು ಅಕ್ಯೂಸ್ಡ್ ಅಂತ ನಾವ್ ಯಾರು ಹೇಳ್ತೀವಿ, ಅಥವಾ ಆರೋಪಿ ಸ್ಥಾನದಲ್ಲಿ ಇರೋರು ಸಾಮಾನ್ಯವಾಗಿ ಸಮಾಜದ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಇವ್ರಿಗೆ ಒಂದು ಹಣಕಾಸನ್ನ ಆಮಿಷ ಕೊಡುವಂತದ್ದು, ಅಥವಾ ಬೇರೆ ಕಡೆಯಿಂದ ಪ್ರಭಾವ ಹಾಕ್ಸುವಂತದ್ದು, ಬೆದರಿಕೆ ಹಾಕ್ಸುವಂತದ್ದು ಮಾಡಿದಾಗ ಈ ಬಡವರು ಪಾಪ ಏನ್ ಮಾಡ್ತಾರೆ? ಹಾಗಾಗಿ ಅವ್ರ ಹೇಳಿಕೆ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳೋದು, ಇಮಿಡಿಯೇಟ್ ಆಗಿ ರಿಪೋರ್ಟ್ FIR ಆದ ನಂತರ ಇಮಿಡಿಯೇಟ್ ಆಗಿ 164 ಅನ್ನ ಆದಷ್ಟು ಬೇಗ ಮಾಡಿ. ಆ 164 ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕನ್ವಿಷನ್ ಆಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.